ಚಿಕ್ಕಮಗಳೂರಿನ ವರದಿ ವಿರೋಧಿಯ ಹೋರಾಟದಲ್ಲಿ ಗಲಾಟೆ ನಡೆದಿದ್ದು ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆ ವೇಳೆಯೇ ಕಚ್ಚಾಟ ನಡೆದಿದೆ। ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಬಿಗ್ ಫೈಟ್ ನಡೆದಿದ್ದು ಚಿಕ್ಕಮಗಳೂರು ನಗರದಲ್ಲಿ ಪ್ರತಿಭಟನೆ ನಡೆತಾ ಇತ್ತು। ಮಾಜಿ ಸಚಿವ ಜೀವರಾಜ್ ಅವರ ಭಾಷಣಕ್ಕೆ ಅಡ್ಡಿಯನ್ನ ಪಡಿಸಿದ್ರು ಕಾಂಗ್ರೆಸ್ನವರು। ಸಾವಿರಾರು ಜನರೆದುರು ಕಾರ್ಯಕರ್ತರು ಕಚ್ಚಾಡಿಕೊಂಡಿದ್ದಾರೆ। ಕಾಂಗ್ರೆಸ್ ಮತ್ತು ಬಿಜೆಪಿಯ ಫೈಟ್ ಅಲ್ಲಿ ನಡೆದಿದ್ದು ಜೀವರಾಜ್ ಅವರ ಭಾಷಣಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸಿತು। ಸಾವಿರಾರು ಜನರೆದುರು ಕಚ್ಚಾಡಿಕೊಂಡಿದ್ದಾರೆ ಕಾರ್ಯಕರ್ತರು। ಒಂದ್ ಕಡೆ ಜೀವರಾಜ್ ಅವರು ಕೂಡ ಹೇಳ್ತಾ ಇದ್ರು ಕಸ್ತೂರಿರಂಗನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮಾತನಾಡುವಾಗ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಯನ್ನ ಪಡಿಸುತ್ತಾರೆ। ಆ ಸಂದರ್ಭದಲ್ಲಿ ಸಾವಿರಾರು ಜನರ ಎದುರು ಕಾರ್ಯಕರ್ತರುಗಳು ಅಲ್ಲಿ ಕಚ್ಚಾಡಿಕೊಂಡಿರುವಂತಹ ಘಟನೆ ಕೂಡ ನಡೀತಾ ಇದೆ। ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗಳು ನಡೆದಿದೆ। ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಕಸ್ತೂರಿರಂಗನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಆ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಜೀವರಾಜ್ ಅವರು। ಆಗ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಯನ್ನ ಪಡಿಸುತ್ತಾರೆ। ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ಲು ಕೆಲಸದಾಕೆ, ಇದು ತಾಯಿ ಮಗನ ಖತರ್ನಾಕ್ ಸ್ಟೋರಿ। ಮನೆ ಮಾಲೀಕರಿಗೆ ಗೊತ್ತಾಗದಂತೆ ಕಳ್ಳತನ ನಡೆದಿರೋದು, ಅನ್ನ ಹಾಕಿದ ಮನೆಗೆ ಆ ಮನೆಯ ಕೆಲಸದಾಕೆ ಕನ್ನ ಹಾಕಿ ತಾಯಿ ಮಗ ಯಾವ ರೀತಿಯಾಗಿ ಅಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಅನ್ನುವಂತಹ ಘಟನೆ ಇದು। ಮಗನ ಸಾಲ ತೀರಿಸೋಕೆ ಅಲ್ಲಿ ತಾಯಿ ಕಳ್ಳತನ ಕೇಳಿತಾಳೆ। 100 ಗ್ರಾಂನ 7 ಚಿನ್ನದ ಬಿಸ್ಕೆಟ್ ಅನ್ನ ಚಾಲಾಕಿ ಕಳ್ಳಿ ಎಗರಿಸ್ತಾಳೆ। ಚಿನ್ನ ಕದ್ದು ಮಾರಾಟದ ವೇಳೆ ಅಲ್ಲಿ ಮಗ ತಗಲಾಕೊಳ್ತಾನೆ। ಖಾಕಿ ವಿಚಾರಣೆ ವೇಳೆ ಅಮ್ಮ ಮಗನ ಕಳ್ಳಾಟ ಬಯಲಾಗುತ್ತೆ। ಬಾಲಿವುಡ್ ನಟ ಬೊಮನ್ ಇರಾನಿ ಸೋದರ ಸಂಬಂಧಿ ಮನೆಗೆ ಕನ್ನ ಹಾಕಿದ್ದು, ಖುರ್ಷಿದ್ ಮನೆಯಲ್ಲಿ 28 ವರ್ಷದಿಂದ ಮೇರಿ ಕೆಲಸವನ್ನ ಮಾಡ್ತಾ ಇದ್ಲು, ಆದರೆ ಮಗನಿಗೋಸ್ಕರ ತಾಯಿ ಕೂಡ ಕಳ್ಳತನ ಕೇಳಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು। ವಿಚಾರಣೆ ವೇಳೆ ತಾಯಿ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ ಮಗ, ಮೇರಿಯನ್ನ ಬಂಧಿಸಿದ್ದಾರೆ ಬೈಯಪ್ಪನಹಳ್ಳಿ ಪೊಲೀಸರು। ಪೊಲೀಸರಿಂದ ಇರಾನಿಗೆ ಕಳ್ಳತನದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಾಗಿದೆ। ಹಾಲ್ಸ್ಟೂರ್ ಸ್ಟೇಷನ್ನಲ್ಲಿ ದೂರನ್ನ ದಾಖಲಿಸಿದ್ದ ಇರಾನಿ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳನ್ನ ಸರಿದಾರಿಗೆ ತರೋದಕ್ಕೆ ತಾಯಿ ಪ್ರಯತ್ನವನ್ನ ಪಡ್ತಾರೆ, ಮಕ್ಕಳು ಸರಿದಾರಿಗೆ ಬರೋದಿಲ್ಲ ಅಂತ ಗೊತ್ತಾದ ತಕ್ಷಣ ಸಾಕಷ್ಟು ಮಕ್ಕಳನ್ನ ಸರಿಪಡಿಸೋ ಪ್ರಯತ್ನ ಮಾಡ್ತಾರೆ। ಬಟ್ ಇಲ್ಲಿ ಮಗನಿಗೋಸ್ಕರ ತಾಯಿಯೇ ಕಳ್ಳತನ ಕೇಳಿದಿರುವಂತಹ ಘಟನೆ ನಡೆದಿದೆ। ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ। ಗಂಗಾಧರ್, ನಾವು ನೋಡ್ತಾ ಇದ್ವಿ ಪ್ರತಿ ಒಂದು ಘಟನೆಗಳಲ್ಲಿ ಎಷ್ಟೋ ಸಂದರ್ಭದಲ್ಲಿ ತಾಯಿ ಮಕ್ಕಳನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ, ಆದ್ರೆ ಇಲ್ಲಿ ಮಗನಿಗೋಸ್ಕರ ತಾಯಿಯೇ ಕಳ್ಳತನ ಕೇಳಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಯ್ತಾ? ಹೇಗೆ ಪೊಲೀಸರು ಇದನ್ನ ಭೇದಿಸಿದ್ದಾರೆ ಈ ಪ್ರಕರಣವನ್ನ? ಎಸ್ ನವಿತಾ, ಇದು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದಂತ ಕತೆ. ಏನಂದ್ರೆ ಕಳೆದ 28 ವರ್ಷಗಳಿಂದ ಈ ಬಾಲಿವುಡ್ ನ ಬೊಮೆನ್ ಇರಾನಿ ಅಂತ ಇನ್ನು ನಟ ಇದ್ದಾರೆ, ಅವರ ಸೋದರ ಸಂಬಂಧಿ ಆಗಿರುವಂತ ಅವರ ಒಂದು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಈ ಸಂದರ್ಭದಲ್ಲಿ ಆ ಮನೆಯವ್ರಿಗೂ ಕೂಡ ಗೊತ್ತಿರಲ್ಲ ಈಕೆ ಕಳ್ತನವನ್ನ ಮಾಡ್ತಾ ಇದ್ದಾಳೆ ಅಂತ. ಕಳೆದ 3 ವರ್ಷಗಳಿಂದಲೂ ಕೂಡ ಆ ಮನೆಯ ಒಂದು ಲಾಕರ್ ನಲ್ಲಿ 7 ಚಿನ್ನದ ಬಿಸ್ಕೆಟ್ ಮತ್ತೆ 85 ಲಕ್ಷ ಹಣ ಮತ್ತೆ US ಕರೆನ್ಸಿ ಸೇರಿದಂತೆ ಸುಮಾರು 1 ಕೋಟಿಗೂ ಹೆಚ್ಚು ಮೌಲ್ಯದ ಒಂದು ಅಲ್ಲಿ ಆ ವಸ್ತುಗಳನ್ನ ಆ ಮನೆಯಿಂದ ಕಳ್ಳತನ ಮಾಡಿರ್ತಾರೆ. ಬಟ್ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗೊತ್ತಿರಲ್ಲ ನಮ್ಮ ಮನೆಯಲ್ಲಿ ಕಳ್ಳತನ ಆಗ್ತಾ ಇದೆ ಅಂತ. ಆದ್ರೆ ಇದು ಪೊಲೀಸರಿಂದ ಅವ್ರಿಗೆ ಮನೆಯವರಿಗೆ ಮಾಹಿತಿ ಸಿಕ್ಕೋದು ಒಂದು ವಿಪರ್ಯಾಸದ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರು ಕೂಡ ನೋಡ್ಕೊಂಡಿರಲ್ಲ. ಈ ಚಿನ್ನದ ಬಿಸ್ಕೆಟ್ಗಳನ್ನ ಮಗ ಮಾರುವಂತಹ ಸಂದರ್ಭದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸರ ಒಂದು ಗಟ್ಟಿನ ಸಂದರ್ಭದಲ್ಲಿ ಅವ್ರು ಸಿಕ್ಕಾಕೊಳ್ತಾರೆ. ನಂತರ ತಾಯಿ ಒಂದು ಮನೆಯಲ್ಲಿ ಕಳ್ಳತನ ಮಾಡಿ ನಮ್ಗೆ ತಂದ್ಕೊಡ್ತಾ ಇದ್ದಾಳೆ ಅಂತ, ನಂತರ ತಾಯಿಯನ್ನ ವಶಕ್ಕೆ ಪಡೆದಾಗ मग ಈ ಒಂದು ಬೆಟ್ಟಿಂಗ್ ಹಣಕ್ಕೋಸ್ಕರ ಬೆಟ್ಟಿಂಗ್ ಅನ್ನು ಹಾಕಿ ಹಣವನ್ನ ಸಾಲ ಮಾಡ್ಕೊಂಡು ಇರ್ತಾನೆ. ಅದಲ್ಲದೆ ಅವನು ಮೋಜು ಮಸ್ತಿಯಲ್ಲಿ ಸಾಲ ಮಾಡ್ಕೊಂಡು ಹಣ ಬೇಕು ಅಂತ ಒತ್ತಾಯ ಮಾಡಿದ್ರೆ ಅವನು ಕಳ್ಳತನ ಮಾಡ್ತಾ ಇದ್ದೆ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸದ್ಯ. ಈಗ ಇಬ್ಬರನ್ನು, ತಾಯಿ ಮತ್ತೆ ಮಗ ಇಬ್ಬರನ್ನು ಕೂಡ ಬೈಯಪ್ಪನಹಳ್ಳಿ ಪೊಲೀಸರು ಈಗ ಬಂಧನವಾಡಿ ಮಾಡಿದ್ದಾರೆ. ಅದಲ್ಲದೆ ಈಗ ಏನು ಕಳ್ಳತನ ಮಾಡಿದಂತಹ ವಸ್ತುಗಳೇನಿತ್ತು, ಚಿನ್ನದ ಬಿಸ್ಕೆಟ್ ಆಗಿರ್ಬೋದು ಮತ್ತೆ 85 ಲಕ್ಷ ಹಣ ಅದನ್ನ ವಶಪಡಿಸಿಕೊಳ್ಳ ನಿಟ್ಟಿನಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಅದಲ್ಲದೆ ಇವರು ಮನೆಯಲ್ಲಿ ಯಾಕಂದ್ರೆ ಈಗ 28 ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಮುಕ್ತವಾಗಿ ಮನೆಯಲ್ಲಿ ಓಡಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಅದಲ್ಲದೆ ಮನೆಯ ಕೀಗಳೆಲ್ಲಾನು ಕೂಡ ಅವ್ರಿಗೆ ಆಕೆಯನ್ನೇ ಕೊಟ್ಟಿದ್ರು. ಯಾಕಂದ್ರೆ ಮನೆ ಎಲ್ಲ ಕೂಡ ಒಂದೊಂದು ಸಮಯದಲ್ಲಿ ಇವರೆಲ್ಲ ಹೊರಗಡೆ ಹೋದಂತ ಸಮಯದಲ್ಲಿ ಮನೆಯೆಲ್ಲ ಒಂದು ಕೆಲಸವನ್ನ ಅದೆಲ್ಲ ನೋಡ್ಕೊಳ್ತಾ ಇದ್ರು. ಹೀಗಾಗಿ ನಂಬಿಕೆ ದ್ರೋಹವನ್ನ ಕೆಲಸವನ್ನ ಆಕೆ ಮಾಡಿರುವಂತದ್ದು ಮಗನ ಮಮಕಾರಕ್ಕೆ ಕಳ್ತನಕ್ಕೆ ಇಳಿದು ಈ ಕೃತ್ಯನ ನಡೆಸಿದ್ದಾಳೆ. ಅಮಿತಾ ಜೈನ್, ಥ್ಯಾಂಕ್ ಯು. ಗಂಗಾಧರ್ ವಾಗಟೆ ಡೀಟೇಲ್ಸ್ಗೆ. ಹಲಸೂರು ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಸರ್ವೆಂಟ್ ಥೆಫ್ಟ್ ಕೇಸ್ ವರದಿಯಾಗಿದೆ. ಅದರಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚಿನ ಪ್ರಾಪರ್ಟಿ ಹೋಗಿದೆ. ಇದರಲ್ಲಿ ಸ್ಥಳೀಯ ನಮ್ಮ ಏನು ಟೀಮ್ ಇದೆ, ACP ಹಲಸೂರು ಅವರ ಟೀಮ್ ಆಲ್ರೆಡಿ ಏನು ಆರೋಪಿಗಳಿದ್ದಾರೆ, ಇಬ್ಬರು ಆರೋಪಿಗಳ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 20 ರಿಂದ 25 ವರ್ಷ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು. ಒಂದು ಟ್ರಸ್ಟ್ ಲೆವೆಲ್ ಮೇಲೆ ಅವ್ರಾಗಿ ಎಲ್ಲ ಕಂಪ್ಲೀಟ್ ಇನ್ಚಾರ್ಜ್ ಟೈಪ್ ಬಿಟ್ಟಿದ್ರು. ಕಳೆದ 1 3 ವರ್ಷಗಳಿಂದ ಅವ್ರ ಮನೆಯಲ್ಲಿ ಅವಾಗವಾಗ ಕದೀತಾ ಇದ್ದದ್ದು ಗಮನಕ್ಕೆ ಬಂದಿದೆ. ಈಗ ಇನ್ನೂ ಹೆಚ್ಚಿನ